ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಮತ್ತೆ ಮಾತಾಡಿದ್ದಾರೆ ಈ ಬಾರಿ ಅವರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನ ನಮ್ಮ ವೀರ ಯೋಧರ ಮೃತದೇಹಗಳ ಮೇಲೆ ನಡೆಸಲಾಯಿತು ಎಂಬ ಅತ್ಯಂತ ಗಂಭೀರ ಆರೋಪವನ್ನು ಅವರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಎರಡು ತಿಂಗಳು ಮೊದಲು ನಡೆದಂತಹ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುವ ಬದಲು ಅದನ್ನ ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಬಳಸಿಕೊಂಡ್ರು ಎಂಬ ದೂರು ಆಗಿನಿಂದಲೇ ಕೇಳಿ ಬರ್ತಾ ಇದೆ ಪ್ರಧಾನಿ ಮೋದಿ ಅವರಂತೂ ಆ ಚುನಾವಣೆಯಲ್ಲಿ ನೇರವಾಗಿಯೇ ಚುನಾವಣಾ ಪ್ರಚಾರಕ್ಕೆ ಆ ಉಗ್ರ ದಾಳಿಯನ್ನ ಬಳಸಿಕೊಂಡ್ರು ಪ್ರಥಮ ಬಾರಿ ಮತದಾನ ಮಾಡುವವರು ಪುಲ್ವಾಮಾ ಯೋಧರ ಹೆಸರಿನಲ್ಲಿ ಮತದಾನ ಮಾಡಿ ಅಂತ ಹೇಳುವ ಮೂಲಕ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ರು ಈಗ ಬಿಜೆಪಿ ಹಿರಿಯ ನಾಯಕ ಪುಲ್ವಾಮಾ ದಾಳಿ ವೇಳೆ ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲರೂ ಆಗಿದ್ದ ಸತ್ಯಪಾಲ್ ಮಲಿಕ್ ಅವರೇ ಮೋದಿ ಸರ್ಕಾರದ ವಿರುದ್ಧ ಈ ಆರೋಪವನ್ನ ಮಾಡಿದ್ದಾರೆ ಪುಲ್ವಾಮಾ ದಾಳಿಗೆ ಹೊಣೆ ಹೊತ್ತುಕೊಳ್ಳುವ ಬದಲು ಅದನ್ನೇ ಚುನಾವಣಾ ಪ್ರಚಾರ ಸರಕಾಗಿ ಬಳಸಿಕೊಳ್ಳಲಾಯಿತು ಅಂತ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಪುಲ್ವಾಮಾ ಉಗ್ರ ದಾಳಿ ಬಗ್ಗೆ ಸರಿಯಾದ ತನಿಖೆ ನಡೆದೇ ಇಲ್ಲ ನಡೆದಿದ್ರೆ ಅಂದಿನ ಗೃಹ ಸಚಿವ ರಾಜನಾಥ್ ಸಿಂಗ್ ರಾಜೀನಾಮೆಯನ್ನ ಕೊಡಬೇಕಾಗ್ತಿತ್ತು ಅಲ್ಲದೆ ಹಲವು ಹಿರಿಯ ಅಧಿಕಾರಿಗಳು ಜೈಲಿಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ದಾರೆ ಸತ್ಯಪಾಲ್ ಮಲ್ಲಿಕ್ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಿಆರ್ ಯೋಧರ ವಾಹನಗಳ ಮೇಲೆ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ನಲವತ್ತು ಯೋಧರು ಬಲಿಯಾಗಿದ್ರು ವಿಶ್ವದಲ್ಲೇ ಅತ್ಯಂತ ಸೂಕ್ಷ್ಮ ಹಾಗೂ ಹಗಲು ರಾತ್ರಿ ಭಾರಿ ಭದ್ರತೆ ಇರುವ ಆ ಪ್ರದೇಶದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಸ್ಫೋಟಕ ಇರುವ ವಾಹನ ಬಂದು ಯೋಧರ ವಾಹನಕ್ಕೆ ಡಿಕ್ಕಿ ಹೊಡೆದು ಸ್ಫೋಟಗೊಳ್ಳಲು ಹೇಗೆ ಸಾಧ್ಯ ಆಯಿತು ಅನ್ನೋದು ಇಡೀ ದೇಶದ ಪ್ರಶ್ನೆ ಆದರೆ ಇವತ್ತಿನವರೆಗೂ ನಲವತ್ತು ಯೋಧರನ್ನ ಬಲಿ ಪಡೆದ ಆ ಭೀಕರ ದಾಳಿಗೆ ಯಾರ ವೈಫಲ್ಯ ಕಾರಣ ಅನ್ನೋದು ಪತ್ತೆಯಾಗಿಲ್ಲ ಯಾವುದೇ ಉನ್ನತ ಅಧಿಕಾರಿಯ ತಲೆದಂಡವಾಗಿಲ್ಲ ಯಾವುದೇ ಸಚಿವರು ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಿಲ್ಲ ಪುಲ್ವಾಮಾ ದಾಳಿಗೆ ಭಾರಿ ಗುಪ್ತಚರ ವೈಫಲ್ಯವೇ ಕಾರಣ ಅಂತ ಹಲವು ಪತ್ರಿಕಾ ವರದಿಗಳು ಹೇಳಿದ್ವು ದಾಳಿ ನಡೆಯೋದಕ್ಕೂ ಮೊದಲು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಎರಡರಿಂದ ಪುಲ್ವಾಮಾ ದಾಳಿ ನಡೆಯುವ ಮೊದಲ ದಿನವಾದ ಫೆಬ್ರವರಿ ಹದಿಮೂರರವರೆಗೆ ಭಯೋತ್ಪಾದಕ ದಾಳಿ ನಡೆಯುವ ಬಗ್ಗೆ ಒಂದೆರಡಲ್ಲ ಹನ್ನೊಂದು ಬಾರಿ ಗುಪ್ತಚರ ಮಾಹಿತಿ ಲಭಿಸಿತ್ತು ಅಂತ ಹೇಳಿತ್ತು ದಿ ಹಿಂದೂ ಪತ್ರಿಕಾ ಬಳಗದ ಫ್ರಂಟ್ಲೈನ್ ನಿಯತಕಾಲಿಕ ಒಂದು ವರ್ಷ ತನಿಖೆ ಮಾಡಿ ಒಂದು ವರದಿಯನ್ನ ಪ್ರಕಟಿಸಿತ್ತು ಇನ್ನು ಸಾವಿರಾರು ಸಿಆರ್ಪಿಎಫ್ ಪಿ ಎಫ್ ಯೋಧರು ವಾಹನಗಳಲ್ಲಿ ಹೋಗುವಂತ ಪದ್ಧತಿಯೇ ಇಲ್ಲ ಅವರಿಗೆ ಪ್ರಯಾಣಿಸಲು ವಿಮಾನಗಳನ್ನ ಕೇಳಲಾಗಿತ್ತು ಆದ್ರೆ ಅದಕ್ಕೆ ಕೇಂದ್ರ ಗೃಹ ಸಚಿವಾಲಯ ವಿಮಾನ ಕಳಿಸಲಿಲ್ಲ ಅದೇ ದಾಳಿಗೆ ಮುಖ್ಯ ಕಾರಣ ಅಂತ ಸತ್ಯಪಾಲ್ ಮಲಿಕ್ ಹೇಳಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನ ಸೋಲಿಸಲೇಬೇಕು ಅಂತ ಸತ್ಯಪಾಲ್ ಮಲಿಕ್ ಹೇಳಿದ್ದಾರೆ ಈ ಸರ್ಕಾರವನ್ನ ಸೋಲಿಸದೇ ಇದ್ರೆ ಅವರು ಮುಂದಿನ ಪೀಳಿಗೆಗೆ ಏನನ್ನೂ ಬಿಡೋದಿಲ್ಲ ದೇಶದ ಇಡೀ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಾರೆ ಅಂತ ಮಲಿಕ್ ಎಚ್ಚರಿಸಿದ್ದಾರೆ ಈಗ ಇನ್ನೊಂದು ಚುನಾವಣೆಗೆ ಒಂದೇ ವರ್ಷ ಇದೆ ಆದ್ರೆ ಪುಲ್ವಾಮಾ ಉಗ್ರ ದಾಳಿ ಬಗ್ಗೆ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ ಎನ್ಐಎ ತನಿಖೆ ಎಲ್ಲಿಗೆ ತಲುಪಿದೆ ಎಂಬ ಮಾಹಿತಿ ಯಾರಿಗೂ ಇಲ್ಲ ದೇಶದ ಗಡಿ ಕಾಯುವ ನಲವತ್ತು ಯೋಧರು ಒಂದೇ ಕ್ಷಣದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅದು ಯುದ್ಧ ಭೂಮಿಯಲ್ಲಿ ಶತ್ರುವಿನ ವಿರುದ್ಧ ಕಾದಾಡುವಾಗ ಅಲ್ಲ ವಾಹನವೊಂದರಲ್ಲಿ ಪ್ರಯಾಣಿಸುತ್ತಿರುವಾಗ ಅದಾಗಿ ಈಗ ನಾಲ್ಕು ವರ್ಷ ಕಳೆದಿದೆ ಪ್ರಧಾನಿಗೆ ಸಾವಿರಾರು ಕೋಟಿ ರೂಪಾಯಿಯ ವಿಲಾಸಿ ವಿಮಾನಗಳನ್ನ ಖರೀದಿಸುವ ಸರ್ಕಾರ ಯೋಧರಿಗೆ ಪ್ರಯಾಣಿಸಲು ವಿಮಾನ ಕಳಿಸಲಿಲ್ಲ ಯಾಕೆ ನಮ್ಮ ಯೋಧರ ಬಲಿದಾನ ವ್ಯರ್ಥ ಆಗಬಾರದು ಅವರ ಪ್ರಾಣಕ್ಕೆ ಎರವಾದ ಲೋಪ ಯಾರಿಂದ ನಡೆದಿದೆ ಅನ್ನೋದು ಬಹಿರಂಗ ಆಗಲೇಬೇಕು ಅದಕ್ಕೆ ಹೊಣೆಯಾದವರು ಬೆಲೆ ತೆರಲೇಬೇಕು ತಲೆದಂಡ ಆಗಲೇಬೇಕು ಸತ್ಯಪಾಲ್ ಮಲಿಕ್ ಮಾಡ್ತಿರುವ ಗಂಭೀರ ಆರೋಪಗಳಿಗೆ ಮೋದಿ ಸರ್ಕಾರ ಉತ್ತರ ನೀಡಬೇಕು ಈಗಲಾದರೂ ಪುಲ್ವಾಮಾ ಉಗ್ರ ದಾಳಿಯ ಬಗ್ಗೆ ನಿಷ್ಪಕ್ಷ ಸಮಗ್ರ ತನಿಖೆಗೆ ದೇಶದ ಜನತೆ ಮೋದಿ ಸರ್ಕಾರವನ್ನ ಆಗ್ರಹಿಸಬೇಕಾಗಿದೆ ವಿಪಕ್ಷಗಳು ಒಂದಾಗಿ ದೇಶದ ಜನರ ಪರವಾಗಿ ಈ ಆಗ್ರಹವನ್ನ ಮುಂದಿಟ್ಟು ಪುಲ್ವಾಮಾ ದಾಳಿಯ ಹಿಂದಿನ ಸತ್ಯವನ್ನ ಬಯಲು ಮಾಡಬೇಕಾಗಿದೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲಕನ ಪ್ರೆಸ್ ಮಾಡಿ